ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಅಂದಹಾಗೆ 8 ತಿಂಗಳುಗಳಿಂದ ಯಾವುದೇ ಸ್ಟಾರ್ ಸಿನಿಮಾಗಳನ್ನು ಕಣ್ತುಂಬಿಕೊಳ್ಳದೆ ಬೇಸರದಲ್ಲಿರೋ ಪ್ರೇಕ್ಷಕರಿಗೆ ಏಪ್ರಿಲ್ ತಿಂಗಳು ಹಬ್ಬವಾಗೋ ಲಕ್ಷಣಗಳು ಕಾಣ್ತಾ ಇದೆ. ಅದು ಸಿನಿ ಹಬ್ಬ. ಅದಕ್ಕೆ ಕಾರಣ ಸ್ಟಾರ್ಗಳು. ಹೌದು, ಏಪ್ರಿಲ್ನಲ್ಲಿ ಬಹುತೇಕ ಸ್ಟಾರ್ಗಳ ಸಿನಿಮಾಗಳು ಬಿಡುಗಡೆಯಾಗ್ತಿದೆ. ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಚಿತ್ರ ಏಪ್ರಿಲ್ 1 ತನ್ನ ಬಿಡುಗಡೆಯನ್ನ ಘೋಷಿಸಿಕೊಂಡಿದೆ. ಈ ಮಧ್ಯೆಯೇ ಸುದೀಪ್ ಅವರ ಕೋಟಿಗೊಬ್ಬ 3 ಚಿತ್ರ ಕೂಡ ಏಪ್ರಿಲ್ 23 ತೆರೆ ಕಾಣಲಿದೆ. ಈ ವಿಷಯವನ್ನ ನಿರ್ಮಾಪಕ ಸೂರಪ್ಪ ಬಾಬು ಅವರೇ ಸ್ಪಷ್ಟಪಡಿಸಿದ್ದಾರೆ. ಇದಲ್ಲದೆ ಏಪ್ರಿಲ್ನಲ್ಲಿ ರಾಬರ್ಟ್ ಚಿತ್ರ ಕೂಡ ತೆರೆ ಕಾಣಲಿದೆ. ಏಪ್ರಿಲ್ 23 ಚಿತ್ರ ತೆರೆಗೆ ತರುವುದಾಗಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಪತ್ರಿಕೆಯೊಂದಕ್ಕೆ ಮಾತನಾಡಿದಂತಹ ಅವರು, ಏಪ್ರಿಲ್ 23 ಚಿತ್ರ ತೆರೆಗೆ ತರಬೇಕೆಂದಿದ್ದೇವೆ, ಈ ಕುರಿತಾದ ತಯಾರಿ ನಡೀತಾ ಇದೆ ಅಂತಾರೆ. ಇನ್ನು ಅದೇ ದಿನ ಕೋಟಿಗೊಬ್ಬ 3 ಚಿತ್ರವು ಬಿಡುಗಡೆಯನ್ನ ಘೋಷಿಸಿಕೊಂಡಿದೆ. ಈ ಬಗ್ಗೆ ಮಾತನಾಡುವ ಅವರು, ನಾವು ಏಪ್ರಿಲ್ 23 ಬರಲು ನಿರ್ಧರಿಸಿದ್ದೇವೆ. ಕೋಟಿಗೊಬ್ಬ 3 ಕೂಡ ಅದೇ ದಿನ ಬರುವುದಾಗಿ ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಆ ತರಹಾದರೆ ನಾವು ನಿರ್ಮಾಪಕರು ಕುಳಿತು ಮಾತನಾಡಿ ಒಂದು ನಿರ್ಧಾರಕ್ಕೆ ಬರುತ್ತೇವೆ, ಯಾಕಂದ್ರೆ ಎಲ್ಲರೂ ಸ್ನೇಹಿತರೇ ಅಂತಾರೆ ಶ್ರೀನಿವಾಸ್. ಇದಲ್ಲದೆ ಸಲಗ, ಬಜರಂಗಿ 2, ಮದಗಜ, KGF 2, ಬುದ್ಧಿವಂತ 2 ಸೇರಿದಂತೆ ಇನ್ನೊಂದಿಷ್ಟು ಸ್ಟಾರ್ ಸಿನಿಮಾಗಳು ಏಪ್ರಿಲ್ 3 ತೆರೆ ಕಾಣಲಿವೆ. ಸಾಲು ಸಾಲು ಸ್ಟಾರ್ ಸಿನಿಮಾಗಳು ದೊಡ್ಡ ಸಂಖ್ಯೆಯ ಚಿತ್ರಮಂದಿರಗಳನ್ನು ಆವರಿಸಿಕೊಳ್ಳೋದ್ರಿಂದ ಮುಂದೆ ಥಿಯೇಟರ್ ಸಮಸ್ಯೆ, ಬಿಡುಗಡೆ ಗೊಂದಲ ಎದುರಾಗೋ ಸಾಧ್ಯತೆಯೂ ಇದೆ. ಆದರೆ ಸ್ಟಾರ್ ಸಿನಿಮಾಗಳ ನಿರ್ಮಾಪಕರು ಈಗಾಗಲೇ ಸಭೆ ನಡೆಸಿ 3 ಗ್ಯಾಪ್ನಲ್ಲಿ ಸಿನಿಮಾ ಬಿಡುಗಡೆ ಮಾಡೋ ಕುರಿತು ಮಾತುಕತೆ ನಡೆಸಿದ್ದಾರೆ. ಇದು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬಂದರೆ ಯಾವುದೇ ಸಮಸ್ಯೆ ಇಲ್ಲದೆ ಸಿನಿಮಾ ಪ್ರದರ್ಶನ ಕಾಣಬಹುದು. ಓಕೆ ಫ್ರೆಂಡ್ಸ್, ಎಲ್ಲರೂ ಕೂಡ ಏಪ್ರಿಲ್ಗೆ ಟಾರ್ಗೆಟ್ ಮಾಡಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಎಲ್ಲವನ್ನು ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ವೀಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯುವರ್, ಬಾಯ್.